ರಾಜಕೀಯ ಸ್ಥಾನಮಾನಕ್ಕಿಂತ ರಾಜ್ಯದ ಜನರು ಅವರ ಹೃದಯದಲ್ಲಿ ಸ್ಥಾನ ಕೊಟ್ಟಿದ್ದಾರೆ ಇದಕ್ಕಿಂತ ಬೇರೆ ಸ್ಥಾನ ಬೇರೊಂದಿಲ್ಲ ಅಂತ ವಿಜಯೇಂದ್ರ ಹೇಳಿದ್ದಾರೆ ಮಂಡ್ಯದಲ್ಲಿ ಮಾತಾಡಿದ ಅವರು ಮಾಧ್ಯಮದವರು ಸಿಕ್ಕಾಗೆಲ್ಲ ಪಕ್ಷದಲ್ಲಿ ಸ್ಥಾನಮಾನ ನೀಡಿಲ್ಲ ಅಂತಾರೆ ಆದರೆ ರಾಜ್ಯದ ಜನರು ಅವರ ಹೃದಯದಲ್ಲಿ ಸ್ಥಾನ ಕೊಟ್ಟಿದ್ದಾರೆ ಜನರ ಹೃದಯದ ಸ್ಥಾನಕ್ಕಿಂತ ಪಕ್ಷದ ಸ್ಥಾನಮಾನ ದೊಡ್ಡದಲ್ಲ ಅಂತ ವಿಜಯೇಂದ್ರ ಹೇಳಿದರು ಪತ್ರಿಕೆಯವರು ಮಾಧ್ಯಮದವರು ಯಾವಲೋ ಕೂಡ ಮಾತನ್ನ ಕೇಳ್ತಾ ಇರ್ತಾರೆ ಏನು ಸರ್ ನಿಮ್ಮ ಪಾರ್ಟಿಗೆ ಆದ ಸ್ಥಾನಮಾನ ಕೊಡಲಿಲ್ಲ ಸ್ಥಾನಮಾನ ಕೊಡಲಿಲ್ಲ ಅಂತ ಹೇಳಿ ನಾನು ಕೂಡ ರಾಜ್ಯದಲ್ಲಿ ಉಪಾಧ್ಯಕ್ಷನಾಗಿ ರಾಜ್ಯದಂತ ಪ್ರವಾಸ ಮಾಡ್ತಾ ಇರ್ತೇನೆ ರಾಜ್ಯದಲ್ಲಿ ಎಲ್ಲೇ ಹೋದರೂ ಕೂಡ ನಮ್ಮ ಇಡೋರ ಕೋರ್ವಾಗ ಬಂದಿದ್ದಾರೆ ಅಂತ ಬಹಳ ಪ್ರೀತಿಯಿಂದ ತಾಯಂದ್ರು ಯುವಕರು ದೊಡ್ಡ ಸಂಖ್ಯೆಯಲ್ಲಿ ಸೇರ್ತಾರೆ ಯಾವುದೇ ರಾಜಕೀಯ ಸ್ಥಾನಮಾನಕ್ಕಿಂತ ಹೆಚ್ಚಾಗಿ ಈ ನಾಡಿನಲ್ಲಿ ಇರತಕ್ಕಂತ ಜನತೆ ಅವರ ಹೃದಯದಲ್ಲಿ ಸ್ಥಾನವನ್ನ ಕೊಡ್ತಾರಲ್ಲ ಅದಕ್ಕಿಂತ ಬಹುಶಃ ಯಾವುದೇ ಸ್ಥಾನ ನಾವು ಯಾವುದೇ ಸ್ಥಾನಕ್ಕೆ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ ಪತ್ರಿಕೆಯವರು ಮಾಧ್ಯಮದವರು ಪ್ರತಿ ದಾಖಲೆ ತೋರಿಸಿ ಎಂದಿದ್ದ ಮಾಜಿ ಶಾಸಕ ಸಂಜಯ್ ಪಾಟೀಲ್ ಸವಾಲಿಗೆ ಶಾಸಕಿ ಲಕ್ಷ್ಮಿ ಹೆಬಾಳ್ಕರ್ ಸಹೋದರ ಚಂದ್ರರಾಜ್ ಹಟ್ಟಿಹೊಳಿ ದಾಖಲೆಗಳನ್ನು ಮುಂದಿಟ್ಟು ಖಡಕ್ ತಿರುಗೇಟನ ಕೊಟ್ಟಿದ್ದಾರೆ ರಾಜಹಂಸಗಡ ಅಭಿವೃದ್ಧಿ ಮತ್ತು ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿ ವಿಷಯವಾಗಿ ತಾವು ಹೋರಾಟ ಮಾಡಿದ್ದೇವೆ ಅಂತ ಸಂಜಯ್ ಪಾಟೀಲ್ ದಾಖಲೆ ಕೊಟ್ಟಿತ್ತು ಇದೀಗ ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿರೋ ಚಂದ್ರರಾಜ್ ಹಟ್ಟಿಹೊಳಿ ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ಡಿಕೆ ಶಿವಕುಮಾರ್ ಕನ್ನಡ ಮತ್ತು ಸಂಸ್ಕೃತಿ ಸಚಿವರಾಗಿದ್ದರು ಆಗ ಶಿವಾಜಿ ಮೂರ್ತಿಗಾಗಿ ಲಕ್ಷ್ಮಿ ಹೆಬಾಳ್ಕರ್ 50 ಲಕ್ಷ ಅನುದಾನ ಕೇಳಿದ್ದ ಪತ್ರ ಮತ್ತು ಅದನ್ನ ಬಿಡುಗಡೆ ಮಾಡಿದ ಆದೇಶ ಎರಡನ್ನೂ ಚಂದ್ರರಾಜ್ ಬಿಡುಗಡೆ ಮಾಡಿದ್ದಾರೆ ಶಾಸಕರಾದಂತ ಲಕ್ಷ್ಮಿ ಹೆಬಾಳ್ಕರ್ ಅವರು ಶಾಸಕರಾದ ನಂತರ 2018 ರಲ್ಲಿ ಯಾವತ್ತು ಸಮ್ಮಿಶ್ರ ಸರ್ಕಾರ ಇತ್ತು ಮಾನ್ಯ ಡಿಕೆ ಶಿವಕುಮಾರ್ ಸಾಹೇಬರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮಂತ್ರಿಗಳಾಗಿದ್ದರು ಶಿವಾಜಿ ಮಹಾರಾಜರ ಮೂರ್ತಿಯ ಸಲುವಾಗಿ 50 ಲಕ್ಷ ರೂಪಾಯಿ ಅನುದಾನವನ್ನು ನಾವು ಕೇಳಿದ್ವಿ ಆ ಅನುದಾನವನ್ನು ಕೇಳಿದಂತ ಲೆಟರು ನಂತರ ಅನುದಾನವನ್ನು ಮಾನ್ಯ ಡಿಕೆ ಶಿವಕುಮಾರ್ ಸಾಹೇಬರವರು ನಮಗೆ ಸ್ಯಾಂಕ್ಷನ್ ಮಾಡಿದಂತ ಲೆಟರ್ ಪ್ರತಿಯನ್ನು ಇವತ್ತು ತಮ್ಮ ಮಾಹಿತಿಗಾಗಿ ಒದಗಿಸ್ತಾ ಇದ್ದೀನಿ ಎರಡು ದಿನಗಳ ರಾಜ್ಯ ಪ್ರವಾಸ ಕೈಗೊಂಡಿರುವ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರು ಬೇಲೂರಿನ ಚನ್ನಕೇಶವ ದೇವಾಲಯಕ್ಕೆ ಭೇಟಿ ನೀಡಿದರು ಚನ್ನಕೇಶವ ದೇವಸ್ಥಾನದ ಮುಂಭಾಗ ನಡ್ಡಾ ಪೋಸ್ಟ್ ನೀಡಿದರು ಜೆಪಿ ನಡ್ಡಾಗೆ ಸಿಎಂ ಬೊಮ್ಮಾಯಿ ನಳಿನ್ ಕುಮಾರ್ ಕಟೀಲ್ ಸಾಥ್ ನೀಡಿದರು ಕೋಮ ಸಂಘರ್ಷಕ್ಕೆ ಕಾರಣವಾಗಿದ್ದ ಪರೇಶ್ ಮೇಸ್ತಾ ಕೊಲೆ ಗಲಭೆಗೆ ಸಂಬಂಧಪಟ್ಟಂತೆ ದಾಖಲಾಗಿದ್ದ ಪ್ರಕರಣವನ್ನು ರಾಜ್ಯ ಸರ್ಕಾರ ಹಿಂಪಡೆದಿದೆ ಪ್ರಕರಣ ಹಿಂಪಡೆದುಕೊಂಡ ಬಗ್ಗೆ ಸಿಎಂ ಬಸವರಾಜ ಬೊಮ್ಮಾಯಿ ಆದೇಶ ಹೊರಡಿಸಿದ್ದಾರೆ 2017 ರಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದ ಮೀನುಗಾರ ಕುಟುಂಬದ ಪರೇಶ್ ಮೇಸ್ತಾ ಶವ ಅನುಮಾನಾಸ್ಪದವಾಗಿ ಪತ್ತೆಯಾಗಿತ್ತು ಇದೊಂದು ಕೊಲೆ ಅಂತ ಆರೋಪಿಸಿದ ಬಿಜೆಪಿ ಸೇರಿದಂತೆ ಬಲಪಂಥೀಯ ಸಂಘಟನೆಗಳು ಹತ್ಯೆ ಖಂಡಿಸಿ ಅಂದಿನ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆಗಳನ್ನು ನಡೆಸಿದ್ದರು ಹತ್ಯೆ ಸಂಬಂಧ ಶಿರಸಿಯಲ್ಲಿ ಕೋಮು ಸಂಘರ್ಷ ಉಂಟಾಗಿತ್ತು ಅಂದು ಶಿರಸಿಯಲ್ಲಿ ನಡೆದ ಗಲಭೆಗೆ ಸಂಬಂಧಪಟ್ಟಂತೆ 122 ಜನರ ವಿರುದ್ಧ 3 ಪ್ರಕರಣಗಳು ದಾಖಲಾಗಿದ್ದವು ಆ ಕೇಸ್ಗಳನ್ನು ಸರ್ಕಾರ ವಾಪಸ್ ಪಡೆದಿದೆ ಯಾದಗಿರಿಯಲ್ಲಿ ಧರ್ಮ ದಂಗಲ್ ಶುರುವಾಗಿದೆ 2010 ರಲ್ಲಿ ಹತ್ತಿ ಕುಣಿಗೆ ಹೋಗುವ ರಸ್ತೆಗೆ ಟಿಪ್ಪು ಸುಲ್ತಾನ್ ವೃತ್ತ ಅಂತ ನಾಮಕರಣ ಮಾಡಲಾಗಿತ್ತು ಆದರೆ ಇದೇ ವೃತ್ತಕ್ಕೆ 1996 ರಲ್ಲಿ ಮೊಹಮ್ಮದ್ ಅಬ್ದುಲ್ ಕಲಾಂ ಆಜಾದ್ ವೃತ್ತ ಅಂತ ನಿರ್ಣಯ ಮಾಡಲಾಗಿತ್ತು ಆದರೆ ಅಬ್ದುಲ್ ಕಲಾಂ ವೃತ್ತಕ್ಕೆ 2010 ರಲ್ಲಿ ಟಿಪ್ಪು ಹೆಸರಿಡಲು ನಿರ್ಣಯ ಮಾಡಲಾಗಿದೆ ಆದರೆ ವೀರ ಸಾವರ್ಕರ್ ಹೆಸರನ್ನು ಕೂಡ ಸರ್ಕಾರಕ್ಕೆ ಪ್ರಸ್ತಾವನೆ ಕಳುಹಿಸಲಾಗಿದೆ ಅಂತ ನಗರಸಭೆ ಅಧ್ಯಕ್ಷ ಸುರೇಶ್ ಅಂಬಿಗಾರ್ ಹೇಳ್ತಿದ್ದಾರೆ ಅದರಿಂದ ವಾರದೊಳಗೆ ಟಿಪ್ಪು ಸುಲ್ತಾನ್ ವೃತ್ತ ತೆರವುಗೊಳಿಸುವಂತೆ ಜೈ ಛತ್ರಪತಿ ಶಿವಾಜಿ ಸೇನಾ ಸಂಸ್ಥಾಪಕ ಅಧ್ಯಕ್ಷ ಪರಶುರಾಮ ಶೇಗರುಕರ್ ಎಚ್ಚರಿಕೆ ಕೊಟ್ಟಿದ್ದಾರೆ ಕಡೆಯಿಂದ ಟಿಪ್ಪು ಸುಲ್ತಾನ್ ಹಜರತ್ ಟಿಪ್ಪು ಸುಲ್ತಾನ್ ಸರ್ಕಲ್ ಅಂತ 2010 ರಲ್ಲಿ ಜಿಬಿಯಲ್ಲಿ ಪಾಸ್ ಆಗಿದೆ ಅದು ಅನಧಿಕೃತ ಆಗಿಲ್ಲ ಅದು ಅಧಿಕೃತವಾಗಿದೆ ಅಂತ ನಾವು ಹಾಕಿದ್ದೇವೆ ನಾವು ಫಲಕ ಹಾಕಿದ್ದೇವೆ ಮತ್ತು ಸರ್ಕಾರದ ಆದೇಶ ಉಲ್ಲಂಘನೆ ಆಗಿದೆ ಇದರ ಬಗ್ಗೆ ಕಮಿಷನರ್ ಅವರ ಗಮನಕ್ಕೆ ತಂದಿದ್ದೀನಿ ಜಿಲ್ಲಾಧಿಕಾರಿ ಅವರ ಗಮನಕ್ಕೆ ತಂದಿದ್ದೀನಿ ಅವರು ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಕರವಳೆಯಿಂದ ಯಾವುದೇ ಸರ್ಕಾರದ ಸುತ್ತೋಲೆ ಬಂದಿಲ್ಲ ಅಧಿಕೃತವಾಗಿ ಯಾವುದು ಬಂದಿಲ್ಲ ಅವರದು ಬಂದಿಲ್ಲ ಶಿವಮೊಗ್ಗದ ನೂತನ ಏರ್ಪೋರ್ಟ್ ಗೆ ಮೊದಲ ವಿಮಾನ ಬಂದಿಳಿದಿದೆ ಭಾರತೀಯ ವಾಯುಸೇನೆಗೆ ಸೇರಿದ ವಿಮಾನ ಇಂದು ಲ್ಯಾಂಡ್ ಆಗಿದೆ ಶಿವಮೊಗ್ಗದ ನೂತನ ವಿಮಾನ ನಿಲ್ದಾಣದಲ್ಲಿ ಟ್ರಯಲ್ ಹಾರಾಟ ಆರಂಭ ಆಗಿದ್ದು ಫೆಬ್ರವರಿ 27 ರಂದು ಪ್ರಧಾನಿ ನರೇಂದ್ರ ಮೋದಿ ವಿಮಾನ ನಿಲ್ದಾಣ ಉದ್ಘಾಟನೆ ಮಾಡಲಿದ್ದಾರೆ ಇನ್ನು ಮೊದಲ ವಿಮಾನ ಹಾರಾಟ ಕಂಡ ಸ್ಥಳೀಯರು ಸಂತಸ ವ್ಯಕ್ತಪಡಿಸಿದರು
ಶಿವಮೊಗ್ಗ ಏರ್ಪೋರ್ಟ್ ಉದ್ಘಾಟನೆಗೆ ಇನ್ನು ಕೆಲವೇ ದಿನಗಳು ಬಾಕಿ ಉಳಿದಿದೆ. ಶಿವಮೊಗ್ಗ ಏರ್ಪೋರ್ಟ್ನಲ್ಲಿದ್ದಾವೆ. ಶಿವಮೊಗ್ಗ ಏರ್ಪೋರ್ಟ್ನ ಕಾಮಗಾರಿ ಸಂಪೂರ್ಣಗೊಳ್ತಾ ಇದೆ. ಈಗ ಅದರ ಜೊತೆಗೆ ಏನು ಮೋದಿ ಅವರು 27ನೇ ತಾರೀಕು ಈ ಕಾರ್ಯಕ್ರಮಕ್ಕೆ ಅಂದರೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದ್ರಿಂದ ಎಲ್ಲ ಸಕಲ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಈ ಏನು ಏರ್ಪೋರ್ಟ್ ಇದೆ ಅದು 660 ಎಕರೆಗಳಲ್ಲಿ ನಿರ್ಮಾಣಗೊಳ್ತಾ ಇದೆ ಶಿವಮೊಗ್ಗದ ಏರ್ಪೋರ್ಟ್. ಇದಕ್ಕೆ 220-300 ಕೋಟಿ ವೆಚ್ಚ ಆಗ್ತಾ ಇದೆ ಅಂತೇಳಿ ಈಗಾಗಲೇ ಅಧಿಕಾರಿಗಳು ತಿಳಿಸಿದ್ದಾರೆ. ಜೊತೆಗೆ ಈಗ ಶಿವಮೊಗ್ಗದ ಏರ್ಪೋರ್ಟ್ಗೆ ಪ್ರಥಮವಾಗಿ ಅಂದರೆ ಒಂದು ಟೆಸ್ಟಿಂಗ್ ಏನು ಟೆಸ್ಟಿಂಗ್ ಅಂದರೆ ಏರ್ಲೈನ್ಸನ್ನು ಮಾಡಿ ಅಂದರೆ ವಿಮಾನವನ್ನು ಇಳಿಸಲಾಗಿದೆ. ಈಗ ಸದ್ಯಕ್ಕೆ ಈಗ ಆ ವಿಮಾನ ಇಳಿದು ಈಗ ಟೆಸ್ಟಿಂಗನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ಇದೇ ಏನು ನೀವು ನೋಡ್ತಾ ಇರ್ಬೋದು ಒಂದು ಒಂದು ಸಭಾಂಗಣವನ್ನು ಕೂಡ ರೆಡಿ ಮಾಡ್ತಾ ಇದ್ದಾರೆ. ಅಂದರೆ 300,000 ಅಧಿಕ ಜನರು ಸೇರುವಂತಹ ಕಾರ್ಯಕ್ರಮ ಕೂಡ ಇಲ್ಲಿ ನಡೆಯುತ್ತೆ. 600 ಎಕರೆಯಲ್ಲಿ ಇರುವಂತಹ ಏರ್ಪೋರ್ಟ್ ಇದು. ಏನು ಶಿವಮೊಗ್ಗದ 27ನೇ ತಾರೀಕು ಉದ್ಘಾಟನೆಗೊಳ್ಳಿರುವಂತಹ ಏರ್ಪೋರ್ಟ್ಗಾಗಿ ಈಗ ಪೂರ್ವ ತಯಾರಿ ತುಂಬಾನೇ ಭರ್ಜರಿಯಾಗಿ ನಡೀತಾ ಇದೆ. ವಿನಯಪುರದ ನ್ಯೂಸ್ 18 ಕನ್ನಡ ಶಿವಮೊಗ್ಗ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ಬಸ್ ನಿಲ್ದಾಣದಲ್ಲಿ ನಿಲ್ಲಿಸಿದ್ದ ಸರ್ಕಾರಿ ಬಸ್ ಅನ್ನೇ ಕದಿಯಲಾಗಿದೆ. ಬೀದರ್ ಬಸ್ ಡಿಪೋದ KA38F971 ಸಂಖ್ಯೆಯ ಬಸ್ ಕಳುವಾಗಿದೆ. ಬೆಳಗ್ಗೆ 3:30 ಸುಮಾರಿಗೆ ಬಸ್ ಅನ್ನ ಕದಿಯಲಾಗಿದೆ. ಕದಿಮರು ಮಿರ್ಯಾಣ ಮಾರ್ಗವಾಗಿ ತಾಂಡೂರು ಮೂಲಕ ಬಸ್ ಅನ್ನ ತೆಲಂಗಾಣದ ಕಡೆ ತೆಗೆದುಕೊಂಡು ಹೋಗಿದ್ದಾರೆ. ಪ್ರಯಾಣಿಕರಿಗೆ KSRTC ಸಿಹಿ ಸುದ್ದಿ ನೀಡಿದೆ. ಭಾರತದಲ್ಲಿ ಮೊದಲ ಬಾರಿಗೆ ಅತ್ಯಾಧುನಿಕ ಹೈಟೆಕ್ ಬಸ್ ಸೇವೆಯನ್ನು ಪ್ರಯಾಣಿಕರಿಗೆ ಪರಿಚಯಿಸಿದೆ. 50 ಓಲ್ವೋ ಕಂಪನಿಯ ಮಲ್ಟಿ ಆಕ್ಸೆಲ್ ಬಸ್ಗಳನ್ನು ಖರೀದಿ ಮಾಡಿದೆ. ಆ ಪೈಕಿ 20 ಬಸ್ಗಳಿಗೆ ಇವತ್ತು ಚಾಲನೆ ನೀಡಲಾಗಿದೆ. ಡಿಸೆಂಬರ್ ತಿಂಗಳ ವೇಳೆಗೆ ಉಳಿದ 30 ಬಸ್ಗಳಿಗೆ ಚಾಲನೆ ಸಿಗಲಿದೆ. ಈ ಅತ್ಯಾಧುನಿಕ ಬಸ್ನ ಬೆಲೆ 1,70,00,000. ಓಲ್ವೋ ಕಂಪನಿ ತಯಾರಿಸಿರುವ ಈ ಬಸ್ ಇಡೀ ಭಾರತದಲ್ಲಿ ಯಾವ ಸರ್ಕಾರಿ ಖಾಸಗಿ ನಿಗಮಗಳಲ್ಲಿಯೂ ಬಳಕೆಯಾಗಲಿಲ್ಲ ಅನ್ನೋದು ವಿಶೇಷ. ಗ್ಯಾಸ್ ಕಟ್ಟರ್ ಬಳಸಿ ಚಿನ್ನದಂಗಡಿ ದೋಚಿದ ಘಟನೆ ಹಾವೇರಿ ಜಿಲ್ಲೆಯ ಶಿಗ್ಗಾವಿಯಲ್ಲಿ ನಡೆದಿದೆ. ನಾರಾಯಣ ಜುವೆಲ್ಲರ್ಸ್ನಲ್ಲಿದ್ದ 15,00,000 ರೂಪಾಯಿಯ 15 ಕೆಜಿ ಬೆಳ್ಳಿ 80 ಗ್ರಾಂ ಬಂಗಾರವನ್ನು ಕದಿಯಲಾಗಿದೆ. ಮಾಲೀಕರು ಮುಂಜಾನೆ ಅಂಗಡಿ ತೆರೆಯೋದಿಕ್ಕೆ ಬಂದಾಗ ಈ ಕೃತ್ಯ ಬೆಳಕಿಗೆ ಬಂದಿದೆ. ಮೂವರ ತಂಡ ಮುಖಕ್ಕೆ ಬಟ್ಟೆ ಕಟ್ಕೊಂಡು ಬಂದು ಕೃತ್ಯ ಎಸಗಿರುವುದು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಚಾಮರಾಜನಗರ ಜಿಲ್ಲೆಯ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ವಿಜೃಂಭಣೆಯಿಂದ ಶಿವರಾತ್ರಿ ರಥೋತ್ಸವ ನಡೆಯಿತು. ನಾಮುಂದು ತಾಮುಂದು ಅಂತ ಸಹಸ್ರಾರು ಭಕ್ತರು ರಥ ಎಳೆದ್ರು. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಉಘೆ ಉಘೆ ಮಾದಪ್ಪ ಅನ್ನೋ ಜೈಕಾರ ಮಾರ್ಥನಿಸಿತು. ರಥೋತ್ಸವದೊಂದಿಗೆ ಕಳೆದ 5 ದಿನಗಳಿಂದ ನಡೆದ ಶಿವರಾತ್ರಿ ಜಾತ್ರಾ ಮಹೋತ್ಸವ ಸಂಪನ್ನಗೊಂಡಿದೆ. ಸುಮಾರು 600,000+ ಭಕ್ತರು ಮಾದಪ್ಪನ ದರ್ಶನ ಪಡೆದು ಪುನೀತರಾಗಿದ್ದಾರೆ.